ಎಲ್ಲರಿಗೂ ನಮಸ್ಕಾರ. ನಾನೇ ದಿನ ನೋಡಿ 3 ಟೊಮೊಟೊ ತಗೊಂಡಿದ್ದೀನಿ. ಇದು ಸುಮಾರು 1/2 ಕೆಜಿ ಇದೆ. ದಪ್ಪದು ತುಂಬ ಹಣ್ಣಾಗಿರೋಂಥ ಟೊಮೊಟೊ ತಗೋಬೇಕು. ಇವತ್ತು ಟೊಮೊಟೊ ದೋಸೆ ಮಾಡ್ತಾ ಇದ್ದೀನಿ. ನೋಡಿ, ಟೊಮೊಟೊ ದೋಸೆಗೆ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡ್ಕೊಂಡಿದ್ದೀನಿ. 1/4 ಬ್ಯಾಡ್ಗೆ ಮೆಣಸಿನ್ಕಾಯಿನ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ. 2-3 ಸ್ಪೂನು ತೆಂಗಿನಕಾಯಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಟೊಮೊಟೊ 3 ಹೆಚ್ಚಿದ್ದೀನಿ. ಬಟ್ ನೋಡಿ, ಈ ಥರ ಕೆಂಪುದು ತಗೊಂಬಂದಿದ್ರು, ನಾನು ದೃಢವಾಗಿರೋದು ತಗೊಂಬಂದಿದ್ದೆ, ತುಂಬ ಮೆತ್ತನೆ ತೊಂದಿರಲಿಲ್ಲ. ಆದ್ದರಿಂದ ಇದು ಒಂದು ಸ್ವಲ್ಪ ದಿಂಡಾಗಿದೆ ಒಳಗಡೆ, ಮತ್ತು ತಿರುಳು ಕೂಡ ಒಂದು ಸ್ವಲ್ಪ ಹುಳಿ ಬರುತ್ತೆ ಅಂತ ನಾನು ಇಷ್ಟನ್ನು ತೆಗೆದು ಈ ಕೆಂಪುದು ಮಾತ್ರ ತೆಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬಾದಾಮಿ ಟೊಮೊಟೊ ಹಾಕೋಬಹುದು. ಇದು ರುಚಿ ಕೊಡುತ್ತೆ, ಆದ್ರಿಂದ ಇದನ್ನ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ನೋಡಿ, ನಾನು ಮೀಡಿಯಂ ರವೆ ತಗೊಂಡಿದ್ದೀನಿ. ಇದು 1 200 ಗ್ರಾಂ ಇರಬೇಕು. ಅದ್ರ ಜೊತೆಗೆ ಮತ್ತೆ ಅಕ್ಕಿ ಹಿಟ್ಟು 1-2 ಸ್ಪೂನ್ ತಗೊಂಡಿದ್ದೀನಿ. ಇದು ಅಕ್ಕಿ ಹಿಟ್ಟು, ಇದು ಮೈದಾ ಹಿಟ್ಟು, ಇದು 1 ಸ್ಪೂನು, ಇದು 2 ಸ್ಪೂನು ಅಷ್ಟೇ ಕ್ವಾಂಟಿಟಿ. ಇದು 150-200 ಗ್ರಾಂ ತಗೊಳ್ತಾ ಇದ್ದೀನಿ. ಇದನ್ನ ನಾನು ಯಾವ ಹದದಲ್ಲಿ ಮಾಡಬೇಕು ಅಂತ ಈ ದಿನ ತೋರಿಸ್ತಾ ಇದ್ದೀನಿ. ಟೊಮೊಟೊ ದೋಸೆ ನಾನೀಗ ಜಾರ್ ತಗೊಂಡಿದ್ದೀನಿ. ಜಾರಿಗೆ ನೋಡಿ, ನೆನೆ ಹಾಕೊಂಡಿರೋ ಅಂತ ಬ್ಯಾಡ್ಗಿ ಮೆಣಸಿನ್ಕಾಯಿನ ನೀರು ಸಮೇತ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ನಾವು ನುಣ್ಣಗೆ ರುಬ್ಕೋಬೇಕು. ಇನ್ನೂ ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಅಳಿ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ಅಂತ. ಆಮೇಲೆ ಬೇಕು ಅಂದರೆ ಕಲಿಸ್ಕೊಂಡಾಗ ಸಾಲದೆ ಹೋದರೆ ಮತ್ತೆ ಸಣ್ಣ ಉಪ್ಪು ಹಾಕೋಬಹುದು. ನೋಡಿ, ರುಬ್ಬಿದಂಥದ್ದು ಈ ಹದದಲ್ಲಾಗಿದೆ. ಇವಾಗ ನಾವು ಇದನ್ನ 1 ಬೌಲಿಗೆ ಹಾಕೋಣ. ಆನಂತರ ಈ ಜಾರ್ ತೊಳೆದಿದ್ದ ನೀರು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಈ ಕಲ್ಲಲ್ಲಿ ಕುಟ್ಕೊಂಡಂತ ಜೀರಿಗೆ ದಪ್ಪಾಗಿ ಕುಟ್ಕೊಂಡಿದ್ದೀನಿ, ಆ ಜೀರಿಗೆ ಪುಡಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮೀಡಿಯಂ ರವೆ ಹಾಕ್ತಾ ಇದ್ದೀನಿ. ನೋಡಿ, ಅದರ ನಂತರ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತಗೊಂಡಿದ್ದಂಥನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ಮೊದಲೇ ಹಾಕಿದ್ದೀನಿ ರುಬ್ಲಿಕ್ಕೆ, ಈಗ ಹಿಟ್ಟುಗಳಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ. ಇವಾಗ ಇದನ್ನು ಚೆನ್ನಾಗಿ, ಈಗಲೇ ನೀರು ಹಾಕಬಾರ್ದು, ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇದು. ಈಗ ಇದನ್ನು 15-20 ನಿಮಿಷ ಹಾಗೆ ಮುಚ್ಚಿಟ್ಬಿಡಬೇಕು. ಅಷ್ಟೊತ್ತಿಗೆ ಇದು ನೆಂದಿರುತ್ತೆ, ನೆಂದು ಮತ್ತೆ ಗಟ್ಟಿಯಾಗಿರುತ್ತೆ. ಆನಂತರ ಮತ್ತೆ ನೀರು ಹಾಕಿ ಕಲಸ್ಕೊಂಡು ಹದ ಮಾಡ್ಕೋಬೇಕು. ನೋಡಿ, ನಾವು ಕಲಸಿದ್ದಂಥ ಬ್ಯಾಟರು ನೋಡಿ ಇವಾಗ ಗಟ್ಟಿಯಾಗಿದೆ. ಇವಾಗ ನಾವು ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು. ಈಗ ಮತ್ತೆ ನೀರನ್ನು ಹಾಕಬೇಕಲ್ಲ, ನಾನು ಜಾರ್ ತೊಳೆದಿದ್ದ ನೀರನ್ನೇ ಹಾಕ್ತಾ ಇದ್ದೀನಿ. ಇದು ಸಾಮಾನ್ಯ ನೀರು ದೋಸೆ, ಅದಕ್ಕೆ ಹಾಕಬೇಕು ಹಿಟ್ಟು. ಚೆನ್ನಾಗಿ ಕಲ್ಕೋಬೇಕು.
ಕಲ್ಸಿದ ತಕ್ಷಣನೇ ನೀರ್ದೋಸೆ ಥರ ಹಾಕಿದರೆ, ಹೀಗೆ ನೆನೆಸ್ದಲ್ಲೇ ಕಲ್ಸಿದ ತಕ್ಷಣ ನೀರ್ದೋಸೆ ಥರ ಮಾಡಿಬಿಟ್ರೆ ರವೆ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಳುತ್ತೆ, ಮೇಲೆ ಬರೀ ನೀರು ಆಗಿರುತ್ತೆ. ಆದ್ದರಿಂದ 15-20 ನಿಮಿಷ ನೆನೆಸ್ಬೇಕು. ಆವಾಗ ರವೆ ನೋಡಿ ಒಂದೇ ಸಮಕ್ಕಿರುತ್ತೆ. ತಕ್ಷಣ ಆದರೆ ನೀರು ಮೇಲಿರುತ್ತೆ, ರವೆ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಳುತ್ತೆ. ಇವಾಗ ನೋಡಿ ರವೆ ನೆಂದಿರೋದ್ರಿಂದ ಹದವಾಗಿದೆ. ಇನ್ನು ಸ್ವಲ್ಪ ನೀರು ಇಡಿಸುತ್ತೆ. ನೀರು ದೋಸೆ ಅದಕ್ಕೆ ಮಾಡ್ಕೊಳ್ಳಿ. ನೋಡಿ ಇವಾಗ ಬ್ಯಾಟರ್ ರೆಡಿ ಆಯಿತು. ನೋಡಿ ನಾನ್ ಸ್ಟಿಕ್ ತವ ಇಟ್ಟಿದ್ದೀನಿ, ಗ್ಯಾಸನ್ನು ಹಚ್ಚಿದ್ದೀನಿ ನಾನು. ಈಗ ಹೆಂಚು ತುಂಬ ಕಾದಿರಬೇಕು. ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಕಾಟನ್ ಟವಲ್ ಅಥವಾ ಕರ್ಚೀಫಲ್ಲಿ ಈ ರೀತಿ ಒರೆಸ್ಕೊಂಡ್ಬಿಡ್ಬೇಕು. ಈ ರೀತಿ ಮಾಡಿದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ದೋಸೆ ಹಾಕೋಣ. ಹೆಂಚು ಚೆನ್ನಾಗಿ ಕಾದಿರೋದೇ ಮುಖ್ಯ. ನೋಡಿ ನೀವು ಯಾವ ರೀತಿ ಬೇಕಾದರೂ ಹಾಕ್ಬೋದು ದೋಸೆ. ಹೀಗೆ ಹಾಕಬೇಕು ನನಗೇನಿಲ್ಲ. ಇದನ್ನು ತುಂಬ ಚೆನ್ನಾಗಿ ಬೇಯಿಸ್ಬೇಕು. ಬೇಯ್ದಲೆ ನಾವು ತೆಗಿಯಕ್ಕೆ ಹೋಗ್ಬಾರ್ದು, ಮತ್ತು ಮಗ್ಚ ಹಾಕೋ ಹಂಗಿಲ್ಲ. ಇದು ಚೆನ್ನಾಗಿ ಬೇಯಲಿ. ನೋಡಿ ಮೇಲಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ ಇವಾಗ ಅದೇ ದಡದಲ್ಲಿ ಎದ್ದು ಬರುತ್ತೆ. ಇದು ತುಂಬ ಹೊತ್ತು ಬೇಯುತ್ತೆ. ಅಕಸ್ಮಾತ್ ನಿಮಗೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಹಸಿ ಇದ್ದಂಗಿದೆ. ಇದು ನಾನ್ಸ್ಟಿಕ್ ತವ ಆಗಿರೋದ್ರಿಂದ ಹಿಂಗೆ ಉರಿ ಹತ್ರಕ್ಕೆ ನೀವು ಅದನ್ನೊಂದು ಸ್ವಲ್ಪ ತಗೊಂಡೋದ್ರೆ ಅದು ಕೂಡ ಬೇಯುತ್ತೆ. ಆಗ ಎತ್ಕೋಬೋದು. ನೋಡಿ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ. ಇಲ್ಲಿ ಒಂದು ಸ್ವಲ್ಪ ಹಸಿ ಇದೆ. ಫುಲ್ ಬೇಯೋ ತನಕ ನೀವು ಎತ್ತಕ್ಕೆ ಹೋಗ್ಬಾರ್ದು. ನೋಡಿ ಇದು ಒಂದು ಸ್ವಲ್ಪ ಹಸಿ ಇದೆ. ಇನ್ನು ಮಿಕ್ಕಿದ ಹತ್ರ ಎಲ್ಲ ಚೆನ್ನಾಗಿ ಬೆಂದಿದೆ. ಆದ್ರಿಂದ ನೀವು ಇದನ್ನ ಬೇಯೋ ಹತ್ರಕ್ಕೆ ಉರಿ ಬರೋ ಹತ್ರಕ್ಕೆ ಇದನ್ನ ಹಿಡಿದ್ರೆ ಅದು ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ ಇವಾಗ ಚೆನ್ನಾಗಿ ಎದ್ದೇಳ್ತಾ ಇದೆ. ಇದನ್ನ ಮಕ್ಚಾಕೋಂಗೇನಿಲ್ಲ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಟೊಮೊಟೊ ದೋಸೆ ರೆಡಿ ಆಯಿತು. ಈಗ ನಾನು ಇದನ್ನು ಎತ್ಕೊಳ್ತಾ ಇದ್ದೀನಿ. ಈಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಬೇಕಾದರೂ ಹಾಕ್ಬೋದು, ಸ್ವಲ್ಪ ಬೆಂದಮೇಲೆ ಬೇಕಾದರೂ ಎಣ್ಣೆ ಹಾಕ್ಬೋದು. ಆದರೆ ಇದರಲ್ಲಿ ಒಂದು ಪ್ರೊಸೀಜರು ನೀವು ಫಾಲೋ ಮಾಡಬೇಕಾಗಿರೋದು ಅಂದರೆ ತುಂಬ ಫುಲ್ ಬೇಯೋ ತನಕ ನೀವು ಎತ್ಕೊಳಕ್ಕೆ ಹೋಗ್ಬಾರ್ದು. ಫುಲ್ ಡ್ರೈ ಆಗಿ ಬೇಯಬೇಕು, ಅದೇ ಮುಖ್ಯ. ಇವಾಗ ಇದು ಫುಲ್ ಬೇಯಲಿ. ನೋಡಿ ಆಲ್ರೆಡಿ ಎಲ್ಲ ಕಡೆ ಬೆಂದಿದೆ. ಇಲ್ಲಿ ಒಂದು ಸ್ವಲ್ಪ ನೋಡಿ ಎಣ್ಣೆ ಇದಾಗ್ತಾ ಇದೆ. ನೋಡಿ ಎಲ್ಲ ಕಡೆ ಚೆನ್ನಾಗಿ ಬಂದಿದೆ. ಇದೊಂದು ಸ್ವಲ್ಪ ಈ ಕಡೆ ಉರಿ ಇರೋ ಕಡೆ ಹಿಡಿದ್ಬಿಟ್ರೆ ಇದನ್ನೊಂದು ಸ್ವಲ್ಪ ಈ ಉರಿ ಬರುತ್ತಲ್ಲ ಫ್ಲೇಮು ಅಲ್ಲಿಗೆ ಹಿಡಿದ್ಬಿಟ್ರೆ ಅದು ಕೂಡ ಇದಾಗುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಫುಲ್ ಚೆನ್ನಾಗಿ ಬರ್ತಾ ಇದೆ.
ಸಖತ್ತಾಗಿ ಬಂದಿದೆ ದೋಸೆ. ನೋಡಿ ಫೈನಾಗಿರುವಂಥ ದೋಸೆ ರೆಡಿ ಆಯಿತು. ಇದೇ ಥರ ಮಿಕ್ಕಿದ್ದವರು ಮಾಡ್ಕೋಬೇಕು. ನೋಡಿ ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಇದೇ ಥರ ದೋಸೆ ಹಾಕ್ಕೊಂಡು ಹೋಗೋದು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.